ಆತ್ಮದರ್ಶನ ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯ ವೀಕ್ಷಕರೇ, ನಮ್ಮ ರಕ್ಷಕನಾದ ಯೇಸುವಿನ ದಿವ್ಯ ನಾಮದಲ್ಲಿ ನನ್ನ ಹೃತ್ಪೂರ್ವಕವಾದಂಥ ಆಮಂತ್ರಣ ಈ ಕಾರ್ಯಕ್ರಮಗಳಿಗಾಗಿ. ನೀವು ಈ ಕಾರ್ಯಕ್ರಮಗಳನ್ನು ಕ್ರಮವಾಗಿ ವೀಕ್ಷಿಸ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬಿದ್ದೇನೆ. ಯಾಕಂದರೆ ನಿಮ್ಮಲ್ಲಿ ಅನೇಕರು ಟೆಲಿವಿಷನ್ಗಳ ಮೂಲಕವಾಗಿ ಮಾತ್ರವೇ ಅಲ್ಲ, ಇಂಟರ್ನೆಟ್ಟಿನಲ್ಲಿಯೂ ಅನೇಕರು ಪರದೇಶಗಳಲ್ಲಿಯೂ ವಾಟ್ಸಪ್ ಮೂಲಕವಾಗಿಯೂ ಅಪ್ಲಿಕೇಶನ್ನ ಮೂಲಕವಾಗಿಯೂ ನೀವು ಈ ಕಾರ್ಯಕ್ರಮಗಳನ್ನು ನೋಡುತ್ತಿದ್ದೀರಿ ಎಂಬುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಮತ್ತು ಈ ಮೂಲಕವಾಗಿ ಈ ಕಾರ್ಯಕ್ರಮಗಳನ್ನು ಟೆಲಿವಿಷನ್ಗಳ ಮೂಲಕವಾಗಿ ಮಾತ್ರವೇ ಅಲ್ಲ, ಈ ಎಲ್ಲ ರೀತಿಯಾದಂಥ ಉಪಕರಣಗಳ ಮೂಲಕವಾಗಿ ನೀವು ಈ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇದ್ದೀರಿ. ನಿಮಗೆ ನನ್ನ ವಂದನೆಗಳು. ದೇವರು ಈ ಕಾರ್ಯಕ್ರಮಗಳನ್ನು ಆಶೀರ್ವದಿಸುವಂತೆ ಮತ್ತು ಈ ಮೂಲಕವಾಗಿ ಅನೇಕರಿಗೆ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ಪರಿಶುದ್ಧವಾದಂಥ ವಾಕ್ಯದ ಮೂಲಕವಾಗಿ ಆತ್ಮೀಕವಾದ ಬಿಡುಗಡೆಯನ್ನು ಅನುಭವಿಸುವಂತೆ, ಆಶೀರ್ವಾದವನ್ನು ಅನುಭವಿಸುವಂತೆ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಪ್ರಾರ್ಥನೆ ಮಾಡಿರಿ. ನಾವೀಗ ವಾಕ್ಯ ಭಾಗಕ್ಕೆ ಹೋಗುವಾಗ ದೇವರ ಇದನ್ನು ಆಶೀರ್ವದಿಸುವಂತೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಿರುವಂಥ ನಿನ್ನ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕೇಳುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯದ ಸತ್ಯಗಳಿಗೆ ನಾವು ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ಈ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ವೀಕ್ಷಕರನ್ನು ವೈಯಕ್ತಿಕವಾಗಿ ಆಶೀರ್ವದಿಸು. ಅವರ ಸಮಸ್ಯೆಗಳು ನಿನಗೆ ಗೊತ್ತುಂಟು. ನೀನವರನ್ನು ಕರುಣಿಸು, ಬಲಪಡಿಸು, ನಿನ್ನ ವಾಕ್ಯದ ಸತ್ಯದಲ್ಲಿ ಅವರನ್ನು ನೆಲೆಗೊಳಿಸು. ನಾವೀಗ ವಾಕ್ಯ ಭಾಗವನ್ನು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ನಮಗೆ ಕೊಟ್ಟು ನಡೆಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಉಂಟಾಗಲಿ. ಆಮೆನ್. ನಾನು ಕಳೆದಂಥ ಒಂದೆರಡು ವಾರಗಳಲ್ಲಿ ಪ್ರಕಟಣೆ ಗ್ರಂಥದ 19ನೇ ಅಧ್ಯಾಯದ ಒಂದು ಕ್ಲುಪ್ತವಾದ ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಟ್ಟೆ. ಇವಾಗ ನಾವು ಈ 19ನೇ ಅಧ್ಯಾಯದ ಇನ್ನೊಂದು ಕೂಲಂಕುಷವಾದ ವಿವರಣೆಗಳನ್ನು ಆದಷ್ಟು ಮಟ್ಟಿಗೆ ನಾವು ಅಧ್ಯಯನ ಮಾಡುವುದಕ್ಕೆ ಪ್ರಯತ್ನ ಮಾಡೋಣ. 19ನೇ ಅಧ್ಯಾಯ, ನಾವು ಅದರಲ್ಲಿ ಒಂದು 4 ವಚನಗಳನ್ನು ಮಾತ್ರ ನಾವು ಓದಿಕೊಳ್ಳೋಣ ಇವತ್ತಿನ ಮಟ್ಟಿಗೆ. ಬಾಬೇಲ್ ಪಟ್ಟಣವು ಬಿದ್ದದ್ದಕ್ಕೆ ಪರಲೋಕದಲ್ಲಿ ಉಂಟಾದ ಹರ್ಷವನ್ನು ಕುರಿತಂದು. ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು. ಅವರು ಹಲ್ಲೆಲೂಯಾ, ಜಯವು ಪ್ರಭಾವು ಶಕ್ತಿಯು ನಮ್ಮ ದೇವರಲ್ಲಿ ಉಂಟು, ಆತನ ನ್ಯಾಯ ತೀರ್ಪುಗಳು ಸತ್ಯವು ನ್ಯಾಯವು ಆಗಿಯದೆ, ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಆ ಮಹಾಜಾರ ಸ್ತ್ರೀಗೆ ಆತನು ನ್ಯಾಯ ತೀರಿಸಿ ಅವಳು ಆತನ ಸೇವಕರನ್ನು ಕೊಂದದ್ದಕ್ಕಾಗಿ ಅವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದಾನೆ ಎಂದು ಹೇಳಿ ಎರಡನೆಯ ಸಾರಿ ಹಲ್ಲೆಲೂಯಾ ಎಂದು ಆರ್ಭಟಿಸಿ ಅವಳ ದಹನದಿಂದ ಉಂಟಾದ ಹೊಗೆ ಯುಗ ಯುಗಾಂತರಗಳಲ್ಲಿಯೂ ಏರಿ ಹೋಗುತ್ತದೆ ಎಂದು ಹೇಳಿದರು. ಆಗ 24 ಮಂದಿ ಹಿರಿಯರು ಆ 4 ಜೀವಿಗಳು ಅಡ್ಡಬಿದ್ದು ಸಿಂಹಾಸನದ ಮೇಲೆ ಕೂತಿರುವ ದೇವರಿಗೆ ನಮಸ್ಕಾರ ಮಾಡಿ ಆಮೆನ್ ಹಲ್ಲೆಲೂಯಾ ಅಂದರು ಎಂಬುದಾಗಿ. ಶಾಲ್ ವಿ ಟರ್ನ್ ಅವರ್ ಅಟೆನ್ಷನ್ ಟು ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 19. ವಿ ವಿಲ್ ರೀಡ್ ದ ಫಸ್ಟ್ 4 ವರ್ಸಸ್. ಹೆವನ್ ಎಕ್ಸಲ್ಟ್ಸ್ ಓವರ್ ಬ್ಯಾಬಿಲೋನ್.
ಆಫ್ಟರ್ ದೀಸ್ ಥಿಂಗ್ಸ್ ಐ ಹರ್ಡ್ ಎ ಲೌಡ್ ವಾಯ್ಸ್ ಆಫ್ ಗ್ರೇಟ್ ಮಲ್ಟಿಟ್ಯೂಡ್ ಇನ್ ಹೆವನ್ ಸೇಯಿಂಗ್ ಅಲ್ಲೆಲೂಯಾ ಸಾಲ್ವೇಷನ್ ಆ್ಯಂಡ್ ಗ್ಲೋರಿ ಆ್ಯಂಡ್ ಆನರ್ ಆ್ಯಂಡ್ ಪವರ್ ಬಿಲಾಂಗ್ ಟು ದ ಲೋರ್ಡ್ ಅವರ್ ಗಾಡ್ ಫಾರ್ ಟ್ರೂ ಆ್ಯಂಡ್ ರೈಚಸ್ ಆರ್ ಇಸ್ ಜಜ್ಮೆಂಟ್ಸ್ Because he has judged the great harlot who corrupted the earth with her fornication, and he has avenged on her the blood of his servants shed on her. Again they said, Alleluia. Her smoke rises up forever and ever. And the 24 elders and the four living creatures fell down and worshipped God who sat on the throne, saying, Amen. Alleluia. Then a voice came from the throne saying, Praise our God. All you, his servants, and those who fear him, both small and great. May God add his blessings to the passage that we have read just now. Now, we will go into the details. ಇದರ ವಿವರಣೆಗಳಿಗೆ ನಾವು ಸ್ವಲ್ಪವಾಗಿ ನಾವು ಹೋಗೋಣ ಈಗ. After these things, I heard a loud voice of great multitude in heaven. After these things, I heard a loud voice of great multitude in heaven. Now, as we get into the text, chapter 19, Now this text of chapter 19, it unfolds five reasons for heaven's joy. ಪರಲೋಕದಲ್ಲಿ ಯಾಕೆ ಸಂತೋಷವಾಗುತ್ತದೆ ಎಂಬುದಕ್ಕಾಗಿ ಐದು ಕಾರಣಗಳನ್ನು ನಾವು ಈ ಮುಂದಿರುವಂಥ ವಾಕ್ಯ ಭಾಗದಲ್ಲಿ ಬರೆದಿರುವುದನ್ನು ನಾವು ನೋಡ್ತೇವೆ. Why heaven is rejoicing? Why heaven is rejoicing? And that's exactly what we are going to watch and study. Number one, look at verse one. Why heaven is rejoicing? After these things I heard a loud voice of a great multitude in heaven. After these things I heard something like a loud voice of a great multitude in heaven. ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು. ಯಾವ ಶಬ್ದ? ಒಂದು ದೊಡ್ಡ ಶಬ್ದವನ್ನು ಕೇಳಿದೆನು. ನೌ ಇಫ್ ಯು ಲುಕ್ ಇನ್ ಟು ದಟ್ ಥ್ರೂಟ್ ದ ಬುಕ್ ಆಫ್ ರೆವಲೇಷನ್, You know, one word is used again and again. What is that word? After these things. After these things. Idada mele. Kannadalli hage untu. Idada mele. Now, the same wordings are used chapter 4, verse 1. Chapter 7, verse 9. Chapter 15, verse 5. Chapter 18, verse 1. ನಾಲ್ಕನೇ ಅಧ್ಯಾಯ ಒಂದನೇ ವಚನ. ನಿಮ್ಮ ಕೈಯಲ್ಲಿ ನೀವು ಬೈಬಲ್ ಹಿಡ್ಕೊಂಡಿದ್ರೆ ನೋಡ್ಬೋದು. ಏಳನೇ ಅಧ್ಯಾಯ ಒಂಬತ್ತನೇ ವಚನ. ಹದಿನೈದನೇ ಅಧ್ಯಾಯ ಐದನೇ ವಚನ. ಹದಿನೆಂಟನೇ ಅಧ್ಯಾಯ ಒಂದನೇ ವಚನ. ಏನು ನೋಡ್ತೇವೆ ನಾವು? ಈ ಪದ ಅಲ್ಲಿ ಉಪಯೋಗವಾಗಿದೆ. ಏನದು? ಇದಾದ ಮೇಲೆ, ಆಫ್ಟರ್ ದೀಸ್ ಥಿಂಗ್ಸ್.
You know, the phrase after these things marks the beginning of a new vision. ಒಂದು ಹೊಸ ದರ್ಶನದ ಪ್ರಾರಂಭವನ್ನು ಅದು ತೋರಿಸ್ತಾ ಉಂಟು. ನಾವು ದಿಸ್ ನ್ಯೂ ವಿಷನ್ ಯು ನೋ ಇಟ್ ಟೇಕ್ಸ್ ಪ್ಲೇಸ್ ಆಫ್ಟರ್ ದ ಡಿಸ್ಟ್ರಕ್ಷನ್ ಆಫ್ ಬ್ಯಾಬಿಲೋನ್. ಬಬಿಲೋನ್ ಪಟ್ಟಣದ ನಾಶನದ ನಂತರ ಈ ಒಂದು ದರ್ಶನವು ಅಲ್ಲಿ ಯೋಹಾನನಿಗೆ ಕಂಡು ಬರುತ್ತಾ ಉಂಟು. ಬಬಿಲೋನ್ ಪಟ್ಟಣವು ನಾಶವಾದಂಥದ್ದರ ವಿಚಾರವಾಗಿ ನಾವು ಈಗಾಗಲೇ ಪ್ರಕಟಣೆ ಗ್ರಂಥ 17 ಮತ್ತು 18 ಅಧ್ಯಾಯಗಳಲ್ಲಿ ಸವಿಸ್ತಾರವಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಬಹಳ ವಿಶದವಾಗಿ ವರ್ಣಿಸುತ್ತಾ ಬಂದಿದ್ದೇನೆ. ಆ್ಯಂಡ್ ದಿಸ್ ಹ್ಯಾಪನ್ಸ್ ಈವನ್ ಬಿಫೋರ್ ದ ಟ್ರಯಂಫೆಂಟ್ ರಿಟರ್ನ್ ಆಫ್ ಜೀಸಸ್ ಕ್ರೈಸ್ಟ್. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಜಯೋತ್ಸವದೊಡನೆ ಈ ಲೋಕಕ್ಕೆ ಆತನು ಹಿಂದಕ್ಕೆ ಬರುವವನಾಗಿದ್ದಾನೆ. ಅದರ ಮೊದಲು ನಡೆಯುವಂಥ ವಿಚಾರ ನಾವು ಇನ್ ದ ಸೇಮ್ ಚಾಪ್ಟರ್ ಚಾಪ್ಟರ್ 19:11-21 11 ವಚನದಿಂದ 21 ವಚನದವರೆಗೆ ಅಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಇಳಿದು ಬರುವಂಥ ಒಂದು ವಿಶೇಷವಾದ ಸಂಭವವನ್ನು ನಾವು ನೋಡ್ತೇವೆ. ಹಾಗಾದರೆ ಆಲೋಚನೆ ಮಾಡ್ರಿ, ಈಗ 17-18 ಅಧ್ಯಾಯದಲ್ಲಿ ಬಬಿಲೋನ್ ಪಟ್ಟಣದ ನಾಶನ ಆಯಿತು. 19 ನಾವು ಮುಂದಕ್ಕೆ 11 ವಚನದಿಂದ 21 ವಚನದವರೆಗೆ ನೋಡುವಾಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಪರಲೋಕದಿಂದ ಕೆಳಗೆ ಇಳಿದು ಬರುತ್ತಾನೆ. ಹಾಗಾದರೆ ಬಬಿಲೋನ್ ಪಟ್ಟಣದ ನಾಶನ, ಕರ್ತನಾದ ಯೇಸು ಪರಲೋಕದಿಂದ ಇಳಿದು ಬರುವಂಥ ಈ ಎರಡು ಘಟನೆಗಳ ಮಧ್ಯದಲ್ಲಿ ನಾವೀಗ ಈ ವಾಕ್ಯ ಭಾಗಗಳನ್ನು ಧ್ಯಾನ ಮಾಡುತ್ತಾ ಇದ್ದೇವೆ. ಇದಾದ ನಂತರ, ಯಾವುದಾದ ನಂತರ? ಬಬಿಲೋನ್ ಪಟ್ಟಣದ ನಾಶವಾದ ನಂತರ. ಆ್ಯಂಡ್ ಜಸ್ಟ್ ಬಿಫೋರ್ ದ ಟ್ರಯಂಫೆಂಟ್ ರಿಟರ್ನ್ ಆಫ್ ಜೀಸಸ್ ಕ್ರೈಸ್ಟ್. ವೈ ಜೀಸಸ್ ಇಸ್ ಗೋಯಿಂಗ್ ಟು ಕಮ್? ಯೇಸು ಕ್ರಿಸ್ತನು ಯಾಕೆ ಲೋಕಕ್ಕೆ ಹಿಂದಕ್ಕೆ ಬರುತ್ತಾನೆ? ಹಿ ಇಸ್ ನಾಟ್ ಗೋಯಿಂಗ್ ಟು ಕಮ್ ಆಸ್ ದ ಸೇವಿಯರ್. ವರ್ಷಾನುಗಟ್ಟಲೆ ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡಿದವರನ್ನು ಪಾಪ ಕರುಣೆ ಮಾಡಿ ಅವರಿಗಾಗಿ ಇನ್ನೊಂದು ಸಾರಿ ಕಲ್ವಾರಿಯ ಕ್ರೂಜೆಯಲ್ಲಿ ಪ್ರಾಣವನ್ನು ಕೊಟ್ಟು ರಕ್ಷಣೆ ಮಾಡಲಿಕ್ಕಾಗಿ ಯೇಸು ಬರುವುದಲ್ಲ. ಜೀಸಸ್ ಇಸ್ ನಾಟ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ಬಿ ದ ಸೇವಿಯರ್. ನೌ ಹೀ ಈಸ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ಎಸ್ಟಾಬ್ಲಿಷ್ ದ ಮಿಲೀನಿಯಲ್ ಕಿಂಗ್ಡಮ್. In chapter 20, verse 1 to 10, now we see the establishment of the millennial kingdom. 20th adhyayadalli kartanadanta yesu kristanu 1000 varshada aalvike tanna arasanagi aaluvanta adhikariyagi baruvanta aa dinagalannu naavu mundakke naavu nodta iddeve. Have you understood the background now? ಇದಾದ ನಂತರ, ಸೊ ಇದಾದ ನಂತರ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು. ನೌ ಇನ್ ಹಿಸ್ ವಿಷನ್ ದ ಬೈಬಲ್ ಸೇಸ್ ಜಾನ್ ಹರ್ಡ್ ಸಮಥಿಂಗ್ ಲೈಕ್ ಎ ಲೌಡ್ ವಾಯ್ಸ್ ಆಫ್ ಎ ಗ್ರೇಟ್ ಮಲ್ಟಿಟ್ಯೂಡ್ ಇನ್ ಹೆವನ್. ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದನು. ಯಾರು ಕೇಳಿದ್ದು? ಯೋಹಾನನು ಕೇಳಿದ. ಇನ್ನೊಂದು, ಟೆಕ್ಸ್ಟ್ ಡಸ್ ನಾಟ್ ಐಡೆಂಟಿಫೈ ದೋಸ್ ಹೂಸ್ ಕಾಂಪೋಸಿಟ್ ವಾಯ್ಸಸ್ ಮೇಕ್ ಅಪ್ ದ ಲೌಡ್ ವಾಯ್ಸ್. ಪರಲೋಕದಲ್ಲಿ ಈ ದೊಡ್ಡ ಶಬ್ದ, ಅದರಿಂದ ಯಾಕೆ ಹೇಗೆ ಆಯಿತು, ಆ ದೊಡ್ಡ ಗುಂಪಿನಲ್ಲಿ ಯಾರೆಲ್ಲ ಇದ್ರು ಎಂಬುದನ್ನು ವಿವರಣೆ ಮಾಡ್ತಾ ಇಲ್ಲ ಅಲ್ಲಿ. ದ ಬೈಬಲ್ ಓನ್ಲಿ ಟಾಕ್ಸ್ ಅಬೌಟ್ ದ ಲೌಡ್ ವಾಯ್ಸ್ ಅಪ್ ಇನ್ ಹೆವನ್. ಇನ್ನು ಜಾನ್ ಹರ್ಡ್ ಇಟ್.
ಯೋಹಾನ್ ಅದನ್ನು ಕೇಳಿದ. ಬಟ್ ದೇ ಆರ್ ಲೈಕ್ಲಿ ಏಂಜಲ್ಸ್. ಪರಲೋಕದಲ್ಲಿರುವಂಥ ಈ ದೊಡ್ಡ ಶಬ್ದ, ಈ ಶಬ್ದವನ್ನು ಮಾಡಿದಂಥವರು ಒಂದು ವೇಳೆ ಖಂಡಿತವಾಗಿಯೂ ಪರಲೋಕದಲ್ಲಿರುವಂಥ ಮಹಾ ದೂತ ಸೈನ್ಯವಾಗಿದ್ದಿರಬೇಕು. ದ್ಯಾಟ್ ಈಸ್ ಗ್ರೇಟ್ ಮಲ್ಟಿಟ್ಯೂಡ್. ಡಸ್ ನಾಟ್ ಅಪಿಯರ್ ಟು ಇನ್ಕ್ಲೂಡ್ ದ ರಿಡೀಮ್ಡ್ ಸೇಂಟ್ಸ್. ಒಂದು ವೇಳೆ ನಾವು ಹೇಳ್ಬೋದು, ಹಾಗಾದರೆ ಯೇಸುವಿನಿಂದ ರಕ್ಷಿಸಲ್ಪಟ್ಟಂಥ ವಿಶ್ವಾಸಿಗಳಲ್ಲಿದ್ದಾರಲ್ಲ, ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೋ? ಒಂದು ವೇಳೆ ಇದ್ದಿರಲಿಕ್ಕಿಲ್ಲ, ಸಾಧ್ಯತೆ ಇಲ್ಲ. ಯಾಕೆ? ಯು ನೋ ದೇ ಆರ್ ಎನ್ಕರೇಜ್ ಟು ಜಾಯಿನ್ ಇನ್ ದ ಪ್ರೈಸಸ್ ಲೇಟರ್. ನೀವು ಮುಂದಕ್ಕೆ 5, 6, 7, 8 ವಚನಗಳನ್ನು ನಾವು ನೋಡುವಾಗ, ಆ ನಂತರ ಉಳಿದಂಥ ದೇವಭಕ್ತರು ಈ ಧ್ವನಿಯಲ್ಲಿ ಸೇರಿಕೊಳ್ಳುವಂತೆ ಅವರಿಗೆ ಅಪ್ಪಣೆ ಆಗ್ತದೆ. ಹಾಗಾದರೆ 1ನೇ ವಚನದಲ್ಲಿ ನಾವು ಕೇಳತಕ್ಕಂಥ ಈ ಒಂದು ದೊಡ್ಡ ಶಬ್ದ ಉಂಟಲ್ಲ, ಅದರಲ್ಲಿ ಖಂಡಿತವಾಗಿ ಯಾರಿಲ್ಲ? ಹಾಗಾದರೆ ಕರ್ತನ ಸಭೆ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂಥ ಆತನ ಮಕ್ಕಳು ಇದರಲ್ಲಿ ಇಲ್ಲ ಎಂಬುವಂಥದ್ದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ಯಾಕೆ? 5ನೇ ವಚನದಿಂದ 8ನೇ ವಚನದವರೆಗೆ ಉಳಿದವರು ಇದರೊಟ್ಟಿಗೆ ಸೇರಿಕೊಳ್ತಾರೆ. ನಾವು ಅದನ್ನು ಮುಂದೆ ನೋಡ್ಲಿಕ್ಕಿದ್ದೇವೆ. ನಾವು ದ ಅನ್ಕೌಂಟೆಡ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಹೋಲಿ ಏಂಜಲ್ಸ್, ದೇ ಮೇಕ್ ಅಪ್ ಎ ಮೆಜೆಸ್ಟಿಕ್ ಆ ಇನ್ಸ್ಪೈರಿಂಗ್ ಕ್ವಾಯರ್. ನನ್ನ ಪ್ರಿಯರೇ, ನಾವು ಈ ಲೋಕದಲ್ಲಿ ಒಂದು ದೊಡ್ಡ ಸಂಗೀತದ ಮೇಳ, ಅದು ಹಾಡುವಾಗ ತಾಳಬದ್ಧವಾಗಿ, ಗಂಭೀರವಾಗಿ, ಶಾಸ್ತ್ರೀಯವಾದ ರೀತಿಯಲ್ಲಿ, ಕ್ರಮಬದ್ಧವಾಗಿ ಅದನ್ನು ಹಾಡುವಾಗ, ನಾವು ಅನೇಕ ಸಾರಿ ಹೇಳೋದುಂಟು, 100 ವಾಯ್ಸ್ ಕ್ವಾಯರ್, 500 ವಾಯ್ಸ್ ಕ್ವಾಯರ್, 1000 ವಾಯ್ಸ್ ಕ್ವಾಯರ್, ಹೌ ಮೆಲೋಡಿಯಸ್ ಇಟ್ ವಿಲ್ ಬಿ. ನಮಗೆ ಗೊತ್ತುಂಟಲ್ಲ, ಪ್ರೊಫೆಷನಲ್ ಆಗಿ ಹಾಡತಕ್ಕಂಥವರು ಬಹಳ ಉತ್ತಮವಾದ ರೀತಿಯಲ್ಲಿ ಅದಕ್ಕಾಗಿ ಸಿದ್ಧತೆ ಮಾಡಿಕೊಂಡು ಅದನ್ನು ಹಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟರೆ ಜನರು ಅದಕ್ಕೆ ದುಡ್ಡು ಕೊಟ್ಟು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ, ಹೌದಲ್ಲ? ದ ಪೀಪಲ್ ಪಾರ್ಟಿಸಿಪೇಟ್ ಟು ಹಿಯರ್ ದ ಬ್ಯೂಟಿಫುಲ್ ಕ್ವಾಯರ್, ಆ ಗಾನಮಂಡಳಿ. ಅದು ಎಷ್ಟು ಜನ ಹೆಚ್ಚಂತ ಹೇಳಿದ್ರೆ ಎಷ್ಟು ಜನ ಹಾಡ್ಬೋದ್ರಿ? ಎಷ್ಟು ಜನ ಒಂದು ಕಾರ್ಯಕ್ರಮದಲ್ಲಿ ಹಾಡ್ಬೋದು? ಒಳ್ಳೆಯದು, 5,000 ಹಾಡ್ಬೋದಾ? 10,000 ಹಾಡ್ಬೋದಾ? 1,00,000 ಜನ ಹಾಡ್ಬೋದಾ? ಆಲೋಚನೆ ಮಾಡೋಣ. ದೇವರ ವಾಕ್ಯ ಏನು ಹೇಳ್ತಾ ಉಂಟು? ಪರಲೋಕದಲ್ಲಿರತಕ್ಕಂಥ ದೇವದೂತರು ಕೇವಲ 1,000, 2,000, 5,000, 1,00,000, 2,00,000 ಅಲ್ಲ, ಕೋಟ್ಯಾನುಗಟ್ಟಲೆ ಕೋಟಿ ಗಟ್ಟಲೆ ದೇವದೂತರು ಪರಲೋಕದಲ್ಲಿದ್ದಾರೆ. ನನ್ನ ಪ್ರಿಯರ, ಆಲೋಚನೆ ಮಾಡೋಣ. ಆ ಒಂದು ಸುಶ್ರಾವ್ಯವಾದಂಥ ಗಟ್ಟಿಯಾದಂಥ ಧ್ವನಿ, ದಟ್ ಕ್ವಾಯರ್ ಕಮಿಂಗ್ ಫ್ರಮ್ ಹೆವನ್. ವಾಕ್ಯದಲ್ಲಿ ಹೇಳ್ತಾ ಉಂಟು, ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದ. ಎಂಥ ಗುಂಪು? ದೊಡ್ಡ ಗುಂಪು. ಎಂಥ ಶಬ್ದ? ಮಹಾಶಬ್ದ. ನನ್ನ ಪ್ರಿಯರೇ, ವಾಟ್ ಎ ವಂಡರ್ಫುಲ್ ಎಕ್ಸ್ಪ್ರೆಷನ್ ಆ್ಯಂಡ್ ಎ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್. ಯು ನೋ ದ ಏಂಜಲಿಕ್ ಕೋರಸ್, ಇಟ್ ಓಪನ್ಸ್ ವಿತ್ ದ ಇಂಪಾರ್ಟೆಂಟ್ ವರ್ಡ್ ಅಲ್ಲೆಲೂಯಾ. ಅನೇಕ ಸಾರಿ ಈ ಒಂದು ಪದ ಕ್ರೈಸ್ತ ಸಭೆಯವರು ಬಹಳವಾಗಿ ಉಪಯೋಗಿಸ್ತೇವೆ. ನಾವು ಅನೇಕ ಸಾರಿ ಹಲ್ಲೆಲೂಯಾ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಅಥವಾ ವಾಕ್ಯ ಬೋಧಿಸುವಾಗಲಾಗಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ
ದೇವರ ಆರಾಧನೆಯ ಸಮಯದಲ್ಲಿ ಈ ಪದ ನಾವು ಉಪಯೋಗಿಸ್ತೇವೆ. ಬಟ್ ಐ ನೋ ದಟ್ ವೆರಿ ಆಫನ್ ಪೀಪಲ್ ಹ್ಯಾವ್ ಎ ವೆರಿ ಲೆಸ್ ನಾಲೆಜ್ ಆರ್ ನೋ ನಾಲೆಜ್ ಅಬೌಟ್ ದಿಸ್ ಲಿಟಲ್ ವರ್ಡ್ ಅಲ್ಲೆಲುಯಾ. ಅಲ್ಲೆಲುಯಾ ಇನ್ ಇಂಗ್ಲಿಷ್ನಲ್ಲಿ ಅದು ಹಲ್ಲೆಲುಯಾ ಎಂಬುದಾಗಿ ಉಂಟು, ಎಚ್ ಎ ಎಲ್ ಎಲ್ ಇ ಎಲ್ ಯು ಜೆ ಎ ಎಚ್ ಎಂಬುದಾಗಿ, ಕನ್ನಡದಲ್ಲಿ ಹಲ್ಲೆಲುಯಾ ಎಂಬುದಾಗಿ ನಾವು ಅದನ್ನು ಹೇಳ್ತೇವೆ. ಆದರೆ ಗ್ರೀಕ್ ಪದ ಹೇಗೆ ಉಂಟಂತ ಹೇಳಿದರೆ ಅದರ ಉಚ್ಚಾರಣೆ ಹಲ್ಲೆಲುಯಾ ಎಂಬುದಾಗಿ ಇರುವುದಿಲ್ಲ, ಅದು ಅಲ್ಲೆಲುಯಾ ಎ ಎಲ್ ಎಲ್ ಇ ಎಲ್ ಒ ಯು ಐ ಎ ಅಲ್ಲೆಲುಯಾ. ಅಲ್ಲೆಲುಯಾ ಹಲ್ಲೆಲುಯಾ ಅಲ್ಲ, ಅಲ್ಲೆಲುಯಾ. ನೌ ದಿಸ್ ವರ್ಡ್, ದ ಗ್ರೀಕ್ ವರ್ಡ್ ಅಲ್ಲೆಲುಯಾ ಈಸ್ ಎ ಟ್ರಾನ್ಸ್ಲಿಟರೇಷನ್ ಆಫ್ ಎ ವರ್ಡ್ ಕಮಿಂಗ್ ಫ್ರಮ್ ದ ಹೀಬ್ರೂ ಲ್ಯಾಂಗ್ವೇಜ್. ಈ ಒಂದು ಪದ ನಾವು ಈ ದಿವಸದಲ್ಲಿ ಆಲೋಚನೆ ಮಾಡಬೇಕು, ಎಲ್ಲಿಂದ ಬಂತಿದು? ಯುನೋ ಇಟ್ಸ್ ಎ ಟ್ರಾನ್ಸ್ಲಿಟರೇಷನ್ ಆಫ್ ಎ ಹೀಬ್ರೂ ಫ್ರೇಸ್ ಕಂಪ್ರೈಸ್ಡ್ ಆಫ್ ದ ವರ್ಡ್ ಹ್ಯಾಲಲ್. ಹ್ಯಾಲಲ್ ಹ್ಯಾಲಲ್ ಎಂಬುದಾಗಿ ಹೇಳಿದರೆ ಟು ಪ್ರೇಸ್, ಸ್ತುತಿ ಮಾಡಬೇಕು. ಆ್ಯಂಡ್ ದ ನೌನ್ ಯಹ್, ಯಹ್ ವೈ ಎ ಎಚ್ ಯಹ್ ಎಂಬುದಾಗಿ ಹೇಳಿದರೆ ಗಾಡ್. ಈ ಯಹ್ ಎಂಬಂಥ ಶಬ್ದದಿಂದ ಯಹ್ ಯಹ್ವೆ ಎಂಬಂಥ ಶಬ್ದ ಬಂದಿದೆ, ಯಹೋವನು ಯಹ್ವೆ. ಸೊ ಇಟ್ ಅಪಿಯರ್ಸ್ ಓನ್ಲಿ ಇನ್ ದಿಸ್ ಚಾಪ್ಟರ್ ಇನ್ ದ ನ್ಯೂ ಟೆಸ್ಟಮೆಂಟ್ ವರ್ಸಸ್ 3-4 ಆ್ಯಂಡ್ ಆಲ್ಸೋ ವರ್ಸ್ 6 ದ ವರ್ಡ್ ಹಲ್ಲೆಲುಯಾ. ಹಲ್ಲೆಲುಯಾ ಅಂದರೆ ದೇವರಿಗೆ ಸಂಭ್ರಮದ ಸ್ತುತಿ ಆರಾಧನೆಯನ್ನು ಮಾಡುವಂಥ. ನನ್ನ ಪ್ರಿಯರೇ, ನಾನು ಇದರ ಕುರಿತಾದ ಇನ್ನೂ ಕೆಲವಾರು ವಿವರಣೆಗಳನ್ನು ಮುಂದಿನ ವಾರದಲ್ಲಿ ನಾನು ಕೊಡುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಯಾಕಂದರೆ ವೆರಿ ಆಫನ್ ಪೀಪಲ್ ಡು ನಾಟ್ ನೋ ದ ಆ್ಯಕ್ಚುಯಲ್ ಮೀನಿಂಗ್ ಆಫ್ ದ ವರ್ಡ್ ಹಲ್ಲೆಲುಯಾ. ಇದೊಂದು ಬಹಳ ಗಂಭೀರವಾದಂಥ ಒಂದು ಪರಲೋಕದಲ್ಲಿ ಉಪಯೋಗವಾಗತಕ್ಕಂಥ ಒಂದು ಶಬ್ದ. ಒಬ್ಬರು ಹೀಗೆ ಕೇಳಿದರು, ಹಲ್ಲೆಲುಯಾ ಎಂಬಂಥ ಪದ ಬೇರೆ ಬೇರೆ ಭಾಷೆಗಳಲ್ಲಿ ಹೇಗೆ ಭಾಷಾಂತರವಾಗಿದೆ? ನನ್ನ ಪ್ರಿಯರೇ, ಕರ್ತನ ಸೇವೆಯ ನಿಮಿತ್ತವಾಗಿ ನಾನು ಅನೇಕ ಅಂತಾರಾಷ್ಟ್ರೀಯ ಕೂಟಗಳಲ್ಲಿ ಭಾಗವಹಿಸಿದ್ದೇನೆ, ಅಂತಾರಾಷ್ಟ್ರೀಯ ಕೂಟಗಳಲ್ಲಿ ವಾಕ್ಯವನ್ನು ಬೋಧಿಸಿದ್ದೇನೆ. ಅನೇಕ ಸಾರಿ ಅಂತಾರಾಷ್ಟ್ರೀಯ ಕೂಟಗಳಲ್ಲಿ ಸಾವಿರಾರು ಜನರು ಸೇರಿ ಬರ್ತಾರೆ, ಸಾಧಾರಣ ಲೋಕದ ಎಲ್ಲ ದೇಶಗಳ ಜನರಲ್ಲಿರ್ತಾರೆ. ನಿಮಗೊಂದು ಆಶ್ಚರ್ಯ ಆಗ್ಬೋದು, ಎಲ್ಲ ದೇಶಗಳ ಜನರು ಉಪಯೋಗ ಮಾಡುವಂಥ ಒಂದೇ ಒಂದು ಪದ ಹಲ್ಲೆಲುಯಾ. ಅದು ಜರ್ಮನ್ ಭಾಷೆ ಆಗ್ಬೋದು, ಲ್ಯಾಟಿನ್ ಭಾಷೆ ಆಗ್ಬೋದು, ಇಂಗ್ಲೀಷ್ ಭಾಷೆ ಆಗ್ಬೋದು, ಹಿಬ್ರೂ ಭಾಷೆ ಆಗ್ಬೋದು, ಕನ್ನಡ ಭಾಷೆ ಆಗ್ಬೋದು, ಹಲ್ಲೆಲುಯಾ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ವರ್ಡ್ ಹಲ್ಲೆಲುಯಾ ಕೇಳಬೇಕೆಂಬುದಾಗಿದ್ದರೆ, ಪ್ಲೀಸ್ ಡೋಂಟ್ ಮಿಸ್ ದ ನೆಕ್ಸ್ಟ್ ವೀಕ್ಸ್ ಪ್ರೋಗ್ರಾಮ್. ಐ ಆಮ್ ಗೋಯಿಂಗ್ ಟು ಎಕ್ಸ್ಪೌಂಡ್ ದಟ್ ವರ್ಡ್ ಹಲ್ಲೆಲುಯಾ. ಟಿಲ್ ದೆನ್ ಮೇ ಗಾಡ್ ಬ್ಲೆಸ್ ಯು. ಶಾಲ್ ವಿ ಲುಕ್ ಟು ದ ಲಾರ್ಡ್ ಆ್ಯಂಡ್ ಪ್ರೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಪರಲೋಕದ ದರ್ಶನ ನಾವದನ್ನು ಅಧ್ಯಯನ ಮಾಡುವಂಥದ್ದು ಎಷ್ಟೋ ಗಂಭೀರವಾದದ್ದು. ದೇವರ ಈ ದಿವಸದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಯಿತು, ಮತ್ತು ಪರಲೋಕದಲ್ಲಿ ಒಂದು ದೊಡ್ಡ ಕ್ವಾಯರ್, ಸಂಗೀತದ ಮೇಳ, ಸಾವಿರ ಜನರಲ್ಲ, ಕೋಟ್ಯಾನುಗಟ್ಟಲೆ ಕೋಟಿಗಟ್ಟಲೆ ಜನರು ಇರತಕ್ಕಂಥ ದೇವದೂತರು ಹಾಡುವಂಥ ಸಂಗೀತ. ದೇವರದ ಎಷ್ಟೊಂದು ಗಂಭೀರವಾದಂಥ ಸತ್ಯ. ನಾವಿದನ್ನು ಅಧ್ಯಯನ ಮಾಡುವಂಥ ಕೃಪೆ ನೀನು ಕೊಟ್ಟಿದ್ದಿ ದೇವರ. ನಾವು ಇನ್ನೂ ಇದರ ಕುರಿತು ಕಲಿಯಬೇಕು, ಸಹಾಯ ಮಾಡು. ನಾವು ಕಲಿತದ್ದನ್ನು ಅರ್ಥ ಮಾಡಿಕೊಂಡು ಸಂತೋಷದಿಂದ ನನ್ನನ್ನು ಸ್ತುತಿಸುವವರಾಗಿ ಮುಂದೆ ಹೋಗುವಂತೆ ಕೃಪೆ ಮಾಡು. ಯೇಸುವಿನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್.